ಮುಗಿತಾ ನಿಮ್ ಫೋನಿನ್ ಪ್ರೋಗ್ರಾಮ್ ದೇವ್ರೆ ಲೇಟ್ ಆಗ್ತಿದೆ ನಾವು ಇವನನ್ನ ಸ್ಕೂಲ್ಗೆ ಬೇರೆ ಡ್ರಾಪ್ ಮಾಡಿ ಹೋಗಬೇಕು ಆಯ್ತಮ್ಮ ಮರೈತೆ ನಡಿ ನಡಿಯೋ ಬಾಗಕ್ಕೆ ಈಗ ಈ ಕೈ ಕೈ ಹಾಕೊಳ್ಳಿ ಹಾಕೊಳ್ಳೋ ಬಾ ಹಾ ಏನಮ್ಮೋರ್ಗೆ ಮಮ್ಮಗನ ಜೊತೆ ಮಾತಾಡಿ ಖುಷಿ ಆಯ್ತಾ ಸಮಾಧಾನ ಆಯ್ತಾ ಹ್ಮ್ ಆಯ್ತು ಹಾಗಾದ್ರೆ ಹೋಗಿ ಇನ್ನೊಂದು ಕಪ್ ಕಾಫಿ ತಂದ್ಬರಕು ಮೇಷ್ಟ್ರೆ ಈ ಕುಡಿದಿದ್ದು ನಾಲ್ಕನೇ ಕಪ್ ಕಾಫಿ ಸಾಕು ಶುಗರ್ಲೆಸ್ ಕುಡಿದಿದ್ದಮ್ಮ ಇಲ್ಲಿವರೆಗೂ ಸಿಹಿ ಅಂದ್ರೆ ಶುಗರ್ ಜೊತೆ ಇನ್ನೊಂದು ಕಪ್ ತಗೊಂಡ್ಬಿಡು ಒಳ್ಳೆ ಕಾಫಿ ಉಚ್ಚಿಡಿದ್ ಬಿಡಿದೆ ನಿಮಗೆ महालक्ष्मी बंदे अनुराधा मने राहुल ऐनायतो निनगे नीन याके अनुराधा मने इद्दे हेळु राहुल याके सुम्मने इद्दे निन्न भाव मातार्तिल्वा प्रश्ने केळ्तिल्वा उत्तर कोडो अनुराधा मने हागाद्रे इष्टु दिन नानु इद्दिद्दु अनुराधा अवर मनेल्ल अदक्के अवरु ईग ताने मनेगे बंदिद्दारे ಮಾತಾಡೋಕೆ ಸಂಕೋಚ ಪಡ್ತಿರಬೇಕು ಮೊದಲು ಅವರನ್ನ ಒಳಗಡೆ ಕರ್ಕೊಂಡು ಹೋಗೋಣ ಆಮೇಲೆ ಮಾತಾಡಿ ಏನು ನಡೆಯಿತು ಅಂತ ಅವರೇ ಹೇಳ್ತಾರೆ ಇಲ್ಲಮ್ಮ ಇವರು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಯಾಕೆ ಯಾಕೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಅವನಿಗೆ ಹಳೆದೆಲ್ಲ ಮರ್ತೋಗಿದೆ ಹೌದು ರಾಹುಲ್ ಶಾಕ್ ಗೊಳಗಾಗಿದ್ದಾನೆ ಹಳೆ ನೆನಪುಗಳನ್ನೆಲ್ಲ ಕಳ್ಕೊಂಡಿದ್ದಾನೆ ಕಿಶೋರ್ ನಿಜ ಹೇಳ್ತಿದೀಯನಪ್ಪ ನಿಜಾನೇ ಹೇಳ್ತಿದೀನಿ ಆನಂದರಾಯರೇ ರಾಹುಲ್ ಮೊದಲಿನ ರಾಹುಲ್ ಆಗೋದಿಲ್ಲ ಅನುರಾಧ ಅವರ ಮನೆಯವರು ಏನು ಮಾಡಿದರೋ ಗೊತ್ತಿಲ್ಲ ನೆನಪಿನ ಶಕ್ತಿ ಆಗಲಿ ಬೇರೆವರ ಜೊತೆ ಸ್ಪಂದಿಸೋದಾಗಲಿ ರಾಹುಲ್ ಕಳ್ಕೊಂಡಿದ್ದಾನೆ राहुल राहुल ಮಾತಾಡು ಅಯ್ಯೋ ನನಗೆ ಪ್ರೀ ಪ್ರೀ ನೆ ತಮ್ಮ ಮಾತಾಡ್ತಿಲ್ಲ ಅಲ್ಲಿ ಒಂದು ಮಾತು ಕಳ್ಕೊಂಡಿದಾನೆ ಏನು ಮಾಡೋದಿಗ ಮಹಾಲಕ್ಷ್ಮಿ ಮೊದಲು ಅವನನ್ನ ಸಮಾಧಾನವಾಗಿ ಮಾತಾಡಿಸೋಣ ಅಂತ ಹೇಳಿ ನಾವೆಲ್ಲರೂ ಸೇರಿ ಅವನನ್ನ ಹ್ಯಾಕ್ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನ ಬಿಟ್ಟು ನೀನು ಅತ್ತು ಅತ್ತು ಸಮಸ್ಯೆನ ದೊಡ್ಡದ ಮಾಡಬೇಡ ಹೌದು ಅದಕ್ಕೆ अंकल हेल्ता अदरल्ली निज इदे समस्येगे नावे परिहार कंडु हिडियोण अदक्किंत मोदलु राहुल नावु आरैके माडबेकु नडिरि बळक कर्कोंडु होगोण बन्नि राहुल सानी रे
ಸಜೆಷನ್ ಅಂತ ಯಾಕಿಂತ ಕೆಲಸ ಮಾಡ್ತು ಅವಳ ಬಗ್ಗೆ ನನಗೆ ತುಂಬಾ ಗೌರವ ಆಯ್ತು ಛೆ ಆನಂದರಾಯರೆ ಸಮಾಜದಲ್ಲಿ ತುಂಬಾ ಜನ ಒಳ್ಳೆಯವರು ಅಂತ ಮುಖವಾಡ ಹಾಕೊಂಡು ಇಂತ ಕೆಲಸ ಮಾಡ್ತಾರೆ ಅದರಲ್ಲಿ ಈ ಅನುರಾಧನೂ ಒಬ್ಳು ಅಲ್ಲ ಕಿಶೋರ್ ಅವಳು ಹೀಗೆ ಯಾಕೆ ಮಾಡ್ಲು ಅಂತ ಏನಾದರೂ ವಿಚಾರಿಸಿದ್ಯಾ ಈಗ ತಾನೇ ಅವಳನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಕಳಿಸಿದಿನಿ ವಿಚಾರಣೆ ಇನ್ನು ಮುಂದೆ ಆಗಬೇಕಷ್ಟೇ ಕಿಶೋರ್ ಅನುರಾಧನ ಅರೆಸ್ಟ್ ಮಾಡ್ದ್ಯಾ ತುಂಬಾ ಒಳ್ಳೆ ಕೆಲಸ ಮಾಡ್ದ್ಯಪ್ಪ ಎಂತ ಆಟ ಆಡ್ಸಿದ್ಲು ನಮಗೆ ನಮ್ಮ ರಾಹುಲ್ ನಮ್ಮ ಮನೆಲೆ ಬಚ್ಚಿಟ್ಕೊಂಡು ಅವನು ನುಡುಕೋಕೆ ಊರೆಲ್ಲ ಅಲಿಯೋ ಹಾಗೆ ಮಾಡ್ಬಿಟ್ಲು ಅವಳನ್ನು ಸುಮ್ಮನೆ ಬಿಡಬಾರದು ಅವಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಆನಂದರಾಯರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನು ಇದೆ ನೀವೇನು ಯೋಚನೆ ಮಾಡಬೇಡಿ ಆ ಅನುರಾಧ ತಾನು ಮಾಡಿರೋ ತಪ್ಪಿಗೆ ಸರಿಯಾಗಿ ಅನುಭವಿಸ್ತಾಳೆ ಮೊದಲು ನೀವು ರಾಹುಲ್ ಬಗ್ಗೆ ಗಮನ ಕೊಡಿ ಅವನನ್ನ ಮೊದಲಿನ ಸ್ಥಿತಿಗೆ ಹೇಗೆ ತರಬೇಕು ಅಂತ ಯೋಚನೆ ಮಾಡಿ ಆ ಬಗ್ಗೆ ನಾವು ಖಂಡಿತ ಪ್ರಯತ್ನ ಪಡ್ತೀವಪ್ಪ ಅಸರಿ ಕಿಶೋರ್ ನಮ್ಮ ರಾಹುಲ್ ಅಲ್ಲೇ ಇದ್ದಾನೆ ಅಂತ ನಿಮಗೆ ಹೇಗಪ್ಪ ಗೊತ್ತಾಯ್ತು ರಾಹುಲ್ ಕಾಲ್ ಮಾಡಿದ ಪ್ರೈವೇಟ್ ನಂಬರ್ ನಮಗೆ ಮಾಹಿತಿ ನೀಡಿತು ಅದು ಅನುರಾಧ ಹೆಸರಲ್ಲಿರೋ ಪ್ರೈವೇಟ್ ನಂಬರ್ ಆಗಿತ್ತು ಓ ಅವಳು ಇಷ್ಟೆಲ್ಲ ಮಾಡಿದಳೆ ಅಂದ್ರೆ ಇದರಿಂದ ಏನೋ ದುರುದ್ದೇಶ ಇರಬೇಕು ಅನ್ಸುತ್ತೆ ದುರುದ್ದೇಶ ಏನಿದೆಯೋ ಅದು ಮುಂದೆ ಗೊತ್ತಾಗುತ್ತೆ ಆನಂದರಾಯ್ ನಾನು ಬರ್ತೀನಿ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ವೆರಿ ಮಚ್ ಸರಿ ಸಕಲೇಶಪುರ ಅಲ್ಲ ಬೆಂಗಳೂರು ನಿಂದು ಬೆಂಗಳೂರು ನಂದು ಪಪ್ಪಂದು ಸಕಲೇಶಪುರ ಅಲ್ವಾ ಪಪ್ಪ ಕರೆಕ್ಟ್ ಆಗಿ ಹೇಳಿದೆ ಮಗನೆ ಕಂತೆಕ್ಕೆ ತಂಗ ಕೊಂತೆ ಸರಿಯಾಗಿದ್ದೀರಾ ಲೇ ಅವನು ಸರಿಯಾಗಿ ಹೇಳಿದ ತಾನೆ ಅದಕ್ಕೆ ಕೋಪ ಮಾಡ್ಕೊಳ್ತೀಯಾ ನೀನು ಪಪ್ಪ ಅಮ್ಮನ ಜೊತೆ ಮಾತಾಡ್ಬೇಡ ನನಗೆ ಯಾವ ಸಕಲೇಶಪುರ ಕರ್ಕೊಂಡು ಹೋಗ್ತೀಯಾ ಹೇಳು ಹೋಗೋಣ ಮಗನೆ ಆದಷ್ಟು ಬೇಗ ಹೋಗೋಣ ಬೇಗ ಅಂದ್ರೆ ಯಾವಾಗ ಪಪ್ಪ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಪರಿ ನಾವು ಯಾವಾಗ ಫ್ರೀ ಆಗ್ತೀವೋ ಅವಾಗ ನಾನು ಬಾಬಾ ಫ್ರೀ ಆಗ್ತೀನಿ ನೀನಾಗಲ್ವಲ್ಲ ಸರಿಯಾಗಿ ಹೇಳಿದೆ ಮಗನೆ ಸಂಜು ನೀನು ಅವನ ಜೊತೆ ಸೇರ್ಕೊಂಡು ಕೋತಿ ತರ ಆಡಬೇಡ ನೀನು ಮಾತ್ರ ಕೋತಿ ನಾನು ಪಪ್ಪ ಮನ್ಸು ನೋಡ್ವಾ ಪಪ್ಪ ನಾನು ಕೋತಿ ಅಂತ ನನ್ನ ಬಾರಿಸ್ತೀನಿ ನೋಡು ಅದು ಅಲ್ಲದೆ ಮಮ್ಮಿ ಅಂತ ಕರೆದ್ಬಿಟ್ಟು ಅಮ್ಮ ಅಂತ ಕರೀತ್ಯಾ ಶ್ವೇತಾ ಅಮ್ಮ ಅನ್ನೋದ್ರಲ್ಲಿ ತಪ್ಪೇನಿದೆ ಅವನು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಅದು ಖುಷಿ ಪಡು ಅವನ ಬಾಯಲ್ಲಿ ಅಮ್ಮ ಅನ್ನೋ ಪದ ಕೇಳಿದ್ರೆ ನನ್ನ ಮೈಯೆಲ್ಲ ಪರಚ್ಕೊಳ್ಳೋಣ ಅನ್ಸುತ್ತೆ ನನಗೂ ಮಮ್ಮಿ ಅಂದ್ರೆ ಹಾಗೆ ಅನ್ಸುತ್ತೆ ನಮ್ಮ ಮಮ್ಮಿ ಅಂದ್ರೆ ಈಜಪ್ಪನಲ್ಲಿರೋ ಮಮ್ಮಿ ತರ ಅನ್ಸುತ್ತೆ ಈ ತಲೆ ಹಾಟೆಗೇನು ಕಡಿಮೆ ಇಲ್ಲ ಎಲ್ಲೋಗುತ್ತೆ ಅಪ್ಪ ತಾತನ ಬುದ್ಧಿ ಅಮ್ಮ ಅವೆಲ್ಲ ಮಾತಾಡೋ ಬದಲು ಯೋಚನೆ ಮಾಡು ಯಾಕಂದ್ರೆ ನೀನು ನನ್ನ ತಾತ ಸೊಸೆ ಮತ್ತೆ ಅಪ್ಪಗೆ ಹೆಂಡತಿ
ಯಾರಿಗೆ ಬೈದ್ರು ನಿನಗೆ ಬೈಕೊಳ್ಳಂಗ ಆಗುತ್ತೆ ನೀನಂತ ತುಂಬಾ ಅಳಕ್ಬಿಟ್ಟಿದ್ಯಾ ಪರಿ ಸಂಜು ಇವನ್ನ ಯಾವುದಾದ್ರೂ ಬೋರ್ಡಿಂಗ್ ಸ್ಕೂಲ್ಗೋ ಹಾಸ್ಟೆಲ್ಗೋ ಹಾಕ್ಬಿಡ್ ಬಾ ನನಗೆ ಇದ್ರೂ ಮಾತಾಡ್ತಾನೆ ಇಡಿಯಟ್ ಶ್ವೇತಾ ಅವನು ನಿನಗೆ ಮಾತ್ರ ಮಾತಾಡ್ತಾನೆ ನನಗೆ ಮಾತಾಡಲ್ಲ ಯಾಕ ಗೊತ್ತಾ ಮಕ್ಕಳು ಮನಸು ಬಿಳಿ ಹಾಳೆ ಇದ್ದಾಗೆ ಅದರ ಮೇಲೆ ನಾವು ಏನು ಬರ್ತೀವೋ ಅದೇ ಕಾಣುತ್ತೆ ನೋಡ್ ಸಂಜು ನೀನು ಅವನ ಪರ ವಹಿಸ್ಕೊಂಡು ಮಾತಾಡಬೇಡ ಎಲ್ಲಾಗುತ್ತೆ ಗವರ್ನಮೆಂಟ್ ಸ್ಕೂಲ್ ಬುದ್ಧಿ ಲೇ ನಾನು ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದೆ ದೊಡ್ಡ ತಪ್ಪನತ್ರ ಮಾತಾಡಬೇಡ ಇವತ್ತಿನ ದೊಡ್ಡ ದೊಡ್ಡ ಮನುಷ್ಯರಲ್ಲ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು ಅದು ದೊಡ್ಡ ಮನುಷ್ಯರಿಗೆ ಅನ್ವಯಿಸುತ್ತೆ ನಿಮಗಲ್ಲ ಬಿಡಿ ಪಾಪ ಅಮ್ಮ ಯಾವಾಗಿದ್ರು ಹೀಗೆ ನೋಡ್ ನೋಡ್ ಸಂಜು ಯಾಕ ಮಾತಾಡ್ತಿದಾನೆ ಅತಿ ಐತೆ ಒಂದು ನಾನು ಹೇಳಿದಾಗೆ ಯಾದರೂ ಹಾಸ್ಟೆಲ್ ಗೆ ಹಾಕು ಮೊದಲು ಹಾಸ್ಟೆಲ್ಗೆ ಯಾಕಮ್ಮ ನನ್ನ ತಾತ ಊರಿಗೆ ಕಳ್ಸು ಅಲ್ಲ ಓದ್ತೀನಿ ಈಗ ಹಾಳಾಗಿರೋ ಸಾಕಾಗಿಲ್ವಾ ಇನ್ನೂ ಹಾಳಾಗಬೇಕಾ ನೋಡ ಅವನು ಯಾಕ ಬೈತಾ ಬಿಡು ಅವನು ಹೇಳಿದ್ರಲ್ಲ ಅರ್ಥ ಇದೆ ನಾನು ಊರಿಗೆ ಹೋಗಿ ತುಂಬಾ ದಿವಸ ಆಗಿದೆ ಇವಾಗ ನೀನು ಯಾವಾಗ ಫ್ರೀ ಇದೀಯಾ ಯಾವಾಗ ಊರಿಗೆ ಹೋಗೋಣ ಅಂತ ಹೇಳು ಫ್ರೀನಾ ನಾನು ಎಲ್ಲರಿ ಫ್ರೀ ನನಗೆ ತುಂಬಾನೇ ಕೆಲಸ ಇದೆ ಸದ್ಯಕ್ಕಂತೂ ನಾನು ಎಲ್ಲೂ ಬರಲ್ಲ ರಜಾ ತಗೊಳ್ಳಕಂತೂ ಸಾಧ್ಯನೇ ಇಲ್ಲ ಯಾಕೆ ಯಾಕ ಸಾಧ್ಯ ಇಲ್ಲ ಮೊನ್ನೆ ತಾನೆ ನಮ್ಮ ಚಿಕ್ಕಮ್ಮನ ಮಗಳು ಮದುವೆಗೆ 4 ಡೇಸ್ ಲೀವ್ ತಗೊಂಡಿದ್ದೀನಿ ನೆಕ್ಸ್ಟ್ ವೀಕ್ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಬೇರೆ ಇದೆ ಅದು ಅಲ್ಲದೆ ಅಪ್ಪ ಅಮ್ಮನ ನೋಡಿ ಒಂದು ಮಂತ್ ಆಯ್ತು ಅಲ್ಲಿಗೆ ಬೇರೆ 3 ಡೇಸ್ ಲೀವ್ ತಗೋಬೇಕು ಈ ಎಲ್ಲಾ ಜಂಜಾಟದ ಮಧ್ಯೆ ಎಲ್ಲಿಗೆ ಅಂತ ಹೋಗೋದು ಹೇಳು ಅಲ್ವೇ ಯಾರ್ದೋ ಎಂಗೇಜ್ಮೆಂಟ್ ಇನ್ನ ಯಾರ್ದೋ ಮದುವೆಗೆ ಹೋಗೋ ಟೈಮ್ ಬೇಕು ನಿಮಗೆ ನಮ್ಮ ಅಪ್ಪ ಅಮ್ಮನ ನೋಡೋ ಟೈಮ್ ಇಲ್ವಾ ನಿಮಗೆ ಸಂಜು ನಿಮ್ಮ ಊರು ತುಂಬಾ ದೂರ ಇದೆ ಅದು ಅಲ್ಲದೆ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲಾ ಇಲ್ಲ ಇದ್ದಾರೆ ನನಗೆ ನಿಮ್ಮ ಊರಿಗೆ ಹೋಗೋದು ಅಂದ್ರೆ ಅಲರ್ಜಿ ಆ ಜರ್ನಿ ಅಷ್ಟವರು ತೀವ್ರ ಸಾಕಾಗಿ ಹೋಗುತ್ತೆ ನೋಡು ಸಂಜು ನೀನು ಏನು ಬೇಜಾರು ಮಾಡ್ಕೊಂಬೇಡ ನೆಕ್ಸ್ಟ್ ಮಂತ್ ಹೋಗೋಣ ಪಾಪ ಅಮ್ಮಂಗೆ ಎಲ್ಲರೂ ಬೇಕು ಟಾಪ್ ಮಾತ್ರ ಬೇಡ ಅಮ್ಮ ಇಲ್ಲೇ ಇರಲಿ ನಾವು ಮಾತ್ರ ಹೋಗಿ ಬರೋಣ ಪ್ಲಾನ್ ಮಾಡೋಣ ಮಗನೇ ನೋಡು ನಿನ್ನ ಫ್ರೆಂಡ್ಸ್ ರಿಲೇಷನ್ ಮಧ್ಯೆ ನನ್ನ ಅಪ್ಪ ಅಮ್ಮನ ಜ್ಞಾಪಕನ ಇರಲಿ ನೀನು ಮದುವೆ ಆಗಿರೋದು ದೂರ ದೂರ ನನ್ನ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ನಾನು ಸತ್ರ ನಾನು ಹೂತ ಹಾಕೋದು ಅಲ್ಲಿ ಇಲ್ಲಲ್ಲ ಹೋಗಿ ಹೋಗಿ ತಂದೆ ಮಗ ಸೇರ್ಕೊಂಡು ಹಳಾಗಿ ಹೋಗಿದ್ದಾರೆ ರಾಹುಲ್ ರಾಹುಲ್ ಮಾತಾಡು ರಾಹುಲ್ ಇಲ್ಲ ನಾನು ನಿನ್ನ ಅಕ್ಕ ಮಹಾಲಕ್ಷ್ಮಿ ಕಣೋ ರಾಹುಲ್ ಮಾತಾಡು ರಾಹುಲ್ ಪ್ಲೀಸ್ ಕಣೋ ರೀ ಏನ್ರಿ ನೀವು ಗರ ಬರ್ದವ್ರ ತರ ಕೂತಿದ್ದೀರಾ ಅವನನ್ನ ಮಾತಾಡೋದಕ್ಕೆ ಹೇಳ್ರಿ ಅಟ್ಲೀಸ್ಟ್ ಅವ್ಗ ಏನಾಗಿದೆ ಅಂತನಾದ್ರೂ ಹೇಳೋದಕ್ಕೆ ಹೇಳ್ರಿ ಅದಕ್ಕೆ ಅಂಕಲ್ ಅಲ್ಲ ಬೇರೆ ಯಾರ ಹೇಳಿದ್ರು ರಾಹುಲ್ ಮಾತಾಡೋದಿಲ್ಲ ಅವರನ್ನ ಬಲವಂತ ಮಾಡಿ ಪ್ರಯೋಜನ ಇಲ್ಲ ಅದಕ್ಕೆ ಆ ಬಲವಂತ ಮಾಡಿದ್ರೆ ನನ್ನ ತಮ್ಮ ಸರಿ ಹೋಗ್ತಾನ ಹೀಗೆ ಇದ್ಬಿಡ್ತಾನೆ ಅಷ್ಟೇ ನನಗೆ ಅದೆಲ್ಲ ಗೊತ್ತಿಲ್ಲ ಅವ್ನು ಮಾತಾಡಬೇಕು ಮಾತಾಡಲೇಬೇಕು ರಾಹುಲ್ ರಾಹುಲ್ ಹೇಳು ಮಾತಾಡು ರಾಹುಲ್ ರಾಹುಲ್ ಮಾತಾಡು ಹೇಳ್ರಿ ಅಂಜು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ ರಾಹುಲ್ಗೆ ಶಾಕ್ ಆಗಿದೆ ಶಾಕ್ ಆಗೋದ್ರ ಜೊತೆಗೆ ಅವನ್ನೆಲ್ಲನೂ ಮರ್ತಿದ್ದಾನೆ ಮಾತು ನಿಂತೋಗಿದೆ ಅಂತವನ್ನ ಮಾತಾಡು ಮಾತಾಡಿದ್ರೆ ಹೇಗೆ ಮಾತಾಡ್ತಾನೆ ಮತ್ತೆ ಅವ್ನು ಮಾತಾಡೋದು ಯಾವಾಗ್ರಿ ದೇವ್ರ ಅವನ ಮೇಲೆ ಕರುಣೆ ತೋರ್ದಾಗ ದೇವ್ರಿಗ್ ಯಾಕ್ರಿ ನಮ್ ಮೇಲೆ ಇಷ್ಟೊಂದು ದ್ವೇಷ ನಾವ್ ಏನ್ ತಪ್ಪು ಮಾಡಿದೀವಿ ಯಾರ್ಗೇನ್ ಮೋಸ ಮಾಡಿದೀವಿ ಯಾರಿಗ ಅನ್ಯಾಯ ಮಾಡಿದೀವಿ ಹೇಳಿ ಇದು ಈ ಜನ್ಮದಲ್ಲಿ ನಾವು ಮಾಡಿರೋ ಪಾಪದ ಫಲ ಅಲ್ವೇ ಯಾವುದೋ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ತೀವಿ ಅದ್ರ ಬಾಕಿನ ಈಗ ಚುಪ್ತ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ರೀ ಆ ದೇವ್ರು ನನಗೇನಾದ್ರೂ ಶಿಕ್ಷೆ ಕೊಡ್ಲಿ ಅದನ್ನ ಅನುಭವಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ ಆದ್ರೆ ಪದೇ ಪದೇ ನನ್ನ ತಮ್ಮಂಗೆ ಯಾಕೆ ಶಿಕ್ಷೆ ಮೊದಲು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹೆಂಡತಿನ ದೂರ ಮಾಡ್ದ ಯಾವುದೇ ತಂದೆಗಾದ್ರೂ ನನ್ನ ಮಕ್ಕಳು ಅಂದ್ರೆ ಪ್ರೀತಿ ವಾತ್ಸಲ್ಯ ಇರುತ್ತೆ ಆದ್ರೆ ತನ್ನ ಮಗನಿಂದನೇ ದೂರ ಆಗೋ ಬುದ್ಧಿ ಕೊಟ್ಟ ಈಗ ಮಾತೆ ಬರ್ದಾರೋ ಮೂಗನ ಹಾಗೆ ಮಾಡಿ ಮನೆಗೆ ವಾಪಸ್ ಕಳ್ಸಿದ್ದಾನೆ ನೋಡ್ ಮಹಾಲಕ್ಷ್ಮಿ ನೀನು ಹೇಳ್ತಾ ಕೂತ್ರೆ ಏನು ಪ್ರಯೋಜನ ಆಗಲ್ಲ ಸ್ವಲ್ಪ ಸಮಾಧಾನವಾಗಿರು ಚೆನ್ನಾಗಿ ಮಾತಾಡ್ತಾ ಇದ್ದವನು ಸದ್ಯಕ್ಕೆ ಮಾತು ಕಳ್ಕೊಂಡಿದ್ದಾನೆ ಅಷ್ಟೇ ಒಂದೇ ಒಂದಲ್ಲ ಒಂದಿನ ಮಾತು ಬಂದೇ ಬರುತ್ತೆ ಹೌದು ಅತ್ತಿಗೆ ರಾಹುಲ್ ಏನೋ
ಹುಟ್ಟುವಾಗಲೇ ಮೂಕನ ಹುಟ್ಟಿಲ್ವಲ್ಲ ಈಗ ಮಧ್ಯದಲ್ಲಿ ಮಾತು ಕಳ್ಕೊಂಡಿದ್ದಾರೆ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಅವರು ಮಾತಾಡ್ತಾರೆ ಅಲ್ಲಿವರೆಗೂ ನೀವು ಧೈರ್ಯದಿಂದ ಇರಬೇಕು ಅಕ್ಕ ಅಕ್ಕನ ಕರ್ಕೊಂಡು ನಡೀರಿ ಇಲ್ಲೇ ಕೂತ್ಕೊಂಡಿದ್ರೆ ಅಳ್ತಾನೆ ಇರ್ತಾರೆ ಹಾಗೆ ನೆನಪು ಮಾತು ಎರಡು ಕಳ್ಕೊಂಡಿದಾರ ಅಥವಾ ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ನಾಟಕ ಆಡ್ತಿದಾರ ಈ ವ್ಯಕ್ತಿನ ಅನುರಾಧ ತನ್ನ ಮನೆಯಲ್ಲೇ ಯಾಕೆ ಇಟ್ಕೊಂಡಿದ್ಲು ಇಟ್ಕೊಂಡಿದ್ರು ನನಗೆ ಗೊತ್ತಾದ ಹಾಗೆ ಯಾಕೆ ಮುಚ್ಚುಮರೆ ಮಾಡಿದ್ರು ಅವಳೆ ಪ್ರಜ್ಞೆ ಆಗಿರಬೇಕು ಇದನ್ನ ಇಷ್ಟಕ್ಕೆ ಬಿಡಬಾರದು ಇದರ ತನಿಖೆ ನಡೆಯಲೇಬೇಕು ಎಸ್ ನಡೆಯಲೇಬೇಕು ಕೇಮಾ